ನಮಸ್ಕಾರ. ಇವತ್ತು ಲೇಕ್ ತಾಹೋಯಿಂದ ಒಂದು ಪುಸ್ತಕದ, ಕನ್ನಡ ಪುಸ್ತಕದ ಇಂಟ್ರೊಡಕ್ಷನ್ ಮಾಡೋಣ ಅಂತಂದೆ. ರಂಗಭೂಮಿಯಲ್ಲಿ ನಟ, ನಿರ್ದೇಶಕ, ಸಾಹಿತಿಯಾಗಿ ಹೆಸರು ಮಾಡಿರುವಂತಹ ಸೇತುರಾಮ್ ಅವರು ಬರೆದಂತಹ ಪುಸ್ತಕ ನಾನಲ್ಲ. ಇದು ಅವರ ಮೊದಲ ಕಥಾ ಸಂಕಲನ. ಅವರ ಸಂಭಾಷಣೆ ಕತ್ತಿಯಂತಹ ಚೂಪಿನಂತಹ ಜೀವನದಲ್ಲಿ ಬಹಳಷ್ಟು ಅನುಭವಗಳನ್ನು ಪಡೆದು ಕಟು ಸತ್ಯವನ್ನು ಕಡಾಖಂಡಿತವಾಗಿ ಹೇಳುವಂತಹ ಒಂದು ಜಾಣ್ಮೆ, ಒಂದು ಧೈರ್ಯ ಅವರ ಸಂಭಾಷಣೆಯಲ್ಲಿ ಅಡಗಿದೆ. 6-7 ಕಥೆಗಳಿವೆ. ಒಂದೊಂದು ವಿಚಾರವಾಗಿ ಅತಿ ಅದ್ಭುತವಾಗಿ ಬರೆದಿದ್ದಾರೆ. ಕಾತ್ಯಾಯಿನಿ, ಈ ಡೈವೋರ್ಸ್ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ? ಧುತ್ತಂತ ಎದುರಿಗೆ ಬಂದು ನಿಂತ ಪ್ರಶ್ನೆ ಕೇಳಿದಳು ಕಾತ್ಯಾಯಿನಿ. ತಕ್ಷಣಕ್ಕೆ ಅರ್ಥ ಆಗಲಿಲ್ಲ. ನನ್ನ ಬಾಲ್ಯದ ಗೆಳತಿ, ಮಗಳ ಮದುವೆಗೆ ಬಂದಿದ್ದ ಕಾತ್ಯಾಯಿನಿ ಹೊರಟ ಈ ಪ್ರಶ್ನೆ ಕೇಳಿದ್ಲು. ಏನು ಅಂದೆ. ಡೈವೋರ್ಸ್ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ? ನಗು ಬಂತು ನಕ್ಕೆ. ಅದಕ್ಕೆ ಕಾನೂನಿಲ್ಲ ಕಣೆ. ಮದುವೆಗೆ ಕಾನೂನಿದೆ, ಮುರಿದು ಡೈವರ್ಸ್ ಕೊಡಿಸೋದಕ್ಕೆ ಕಾನೂನಿದೆ, ಡೈವರ್ಸ್ ಆಗಿದ್ದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಕಾನೂನಿಲ್ಲ ಕಣೆ. ಮತ್ತೆ ಮದುವೆ ಆಗ್ಬೇಕು ಅಷ್ಟೆ. ಹೇಳ್ರು ನೀವು, ಮುರಿಯೋದಕ್ಕೆ ಹಾಳು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಕಾನೂನು ಮಾಡ್ಕೊಂಡಿದ್ದೀರಿ. ನೆಟ್ಟಕ್ಕೆ ಮಾಡೋದಕ್ಕೆ ಒಂದೂ ಇಲ್ಲ ಅನ್ನೋದು. ನಕ್ಕು, ಡೈವರ್ಸ್ ಆದವರು ಮತ್ತಿಲ್ಲಿ ಒಂದಾಗ್ತಾರೆ. ಹುಚ್ಚು ಹಿಡಿಬೇಕಷ್ಟೆ. ಕಾನೂನು ಹುಚ್ಚರಿಗಲ್ಲ, ಅಲ್ಲದವರಿಗೆ. ಆಫೀಸ್ನಲ್ಲಿ ಸಿಗ್ತೀಯ? ಈ ಮದುವೆ ಗೌಜು ಮುಗಿಲಿ, ಆಮೇಲೆ ನೋಡು. ಒಂದರ್ಧ ಗಂಟೆ ಸಮಯ ಕೊಡ್ತೀಯ? ನಿನಗಿಲ್ವಲ್ಲಪ್ಪ. ಬರ್ತೀನಿ ಮುಂದಿನ ವಾರ. ಬಂದಷ್ಟೇ ವೇಗದಲ್ಲಿ ಹೋದ್ಲು. ಮನಸ್ಸಂತೂ ಸುಂದರವಾಗಿದ್ದೀಯ. ವಯಸ್ಸು 50 ದಾಟಿದ್ರೂ ಅದೇ ವನಪು, ವಯ್ಯಾರ, ನಗು, ಕಳೆ, ಬಳಕು ಎಲ್ಲ ಉಳಿದಿದೆ. ಕಾಲನ ಹೆಜ್ಜೆ ಗುರುತುಗಳೇ ನೆರಳೇ ಇಲ್ಲ. ಹೆಣ್ಣು ಹೆಣ್ಣೆ, ಕುದ್ದಷ್ಟು ಬೇಯತ್ತೆ, ಬೆಂದಷ್ಟು ಮೆತ್ತಗಾಗುತ್ತೆ, ಮೆತ್ತಗಾದಷ್ಟು ಅಪ್ಯಾಯಮಾನವೂ ಆಗುತ್ತೆ. ಕನ್ನಡದ ಬಾಂಧವರಿಗೆಲ್ಲ ಬೋರಿಯಲ್ ಸ್ಕಿ ರಿಸಾರ್ಟಿಂದ ಒಂದು ಪ್ರಣಾಮಗಳು.